ನಮ್ಮ ಜೊತೆ ಇದ್ದಾರೆ ಕಾರ್ಡಿಯಾಲಜಿಸ್ಟ್ ಫಿಸಿಷಿಯನ್ ಮೆಡಿಕಲ್ ಸೈಂಟಿಸ್ಟ್ ಡಾಕ್ಟರ್ ಬಿಎಂ ಹೆಗ್ಡೆ ಅವರು. ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸಾಕಷ್ಟು ಜನ ಪ್ರಶ್ನೆಗಳನ್ನ ಕಳಿಸಿದ್ದಾರೆ, ಸೊ ಅದರಲ್ಲಿ ಮೊದಲನೇ ಪ್ರಶ್ನೆ, ನನ್ನ ಮುಖದ ಚರ್ಮ ಒಣಗಿದಂತೆ ಕಾಣ್ತಿದೆ, ಮುಖದ ಮೇಲೆ ಸಣ್ಣ ಸಣ್ಣ ಗಂಟುಗಳು ಕೂಡ ಬರ್ತಾ ಇದೆ, ಜೊತೆಗೆ ಮುಖ ತುಂಬಾ ಉರಿಯುತ್ತೆ ಅಂತ ಹೇಳಿದ್ದಾರೆ. ಇದಕ್ಕೆ ಅಲರ್ಜಿ ಟ್ಯಾಬ್ಲೆಟ್ ತೆಗೆದುಕೊಳ್ತಾ ಇದ್ದಾರಂತೆ, ನಂತರ ಹಾಗೇನೆ ಅಯಿಂಟ್ಮೆಂಟ್ ಅನ್ನ ಕೂಡ ಮಿಕ್ಸ್ ಮಾಡಿ ಹಚ್ಚುತ್ತಿದ್ದಾರೆ. ಹಚ್ಚೋದನ್ನ ಬಿಟ್ಟುಬಿಟ್ರೆ 3 ದಿನಗಳಲ್ಲಿ ಮತ್ತೆ ಪ್ರಾರಂಭ ಆಗುತ್ತೆ, ಇದರಿಂದ ನಂಗೆ ತುಂಬಾ ತೊಂದರೆ ಆಗ್ತಿದೆ, ದಯವಿಟ್ಟು ಇದಕ್ಕೆ ಪರಿಹಾರ ಏನು ಅಂತ ತಿಳಿಸ್ಬೇಕು ಅಂತ ಕೇಳಿದೆ. ನನ್ನ ಅಭಿಪ್ರಾಯದಲ್ಲಿ ನೀವು ಒಂದು ಒಳ್ಳೆ ಚರ್ಮ ತಜ್ಞರನ್ನು ನೋಡಬೇಕು, ಯಾಕಂದ್ರೆ ಸುಮ್ಮನೆ ಇದನ್ನು ಅಯಿಂಟ್ಮೆಂಟ್ ಅಲ್ಲಿ ಹಚ್ಚಬೇಡಿ. ಹಾಗೆ ನೀವು ನೋಡಿ ಅವರು ಮದ್ದು ಕೊಟ್ಟು ಅದು ಗುಣ ಆಗದೇ ಇದ್ರೆ ನಾನು ನಿಮಗೆ ಒಂದು ಸಜೆಷನ್ ಕೊಡ್ತೇನೆ. ಆಸ್ಟ್ರೇಲಿಯಾದಲ್ಲಿ ಒಬ್ಬರು ಡಾಕ್ಟರ್ ಇದ್ದಾರೆ, ಅವರು ಇಂಥದ್ದು ಕಾಯಿಲೆಗಳಿಗೆಲ್ಲ ತುಂಬ ಒಳ್ಳೆಯ ಔಷಧಿ ಕೊಡ್ತಾರೆ. ಅವರ ಹೆಸರು ಡಾಕ್ಟರ್ ಕ್ರಿಸ್ ರೇನಾಲ್ಡ್ಸ್ ಅಂತ, ಭಾಳ ಒಳ್ಳೆಯವರು, ರಿಸರ್ಚ್ ಮಾಡಿ ಅವರ ಜೀವಮಾನದಲ್ಲಿ ಇದೇ ಕೆಲಸ ಮಾಡ್ತಾ ಇದ್ದಾರೆ ಅವರು. ನೀವೇನು ಮಾಡಬೇಕು ಅಂದರೆ ನಿಮ್ಮ ಮುಖದ ಬೇರೆ ಬೇರೆ ಆ್ಯಂಗಲ್ನಿಂದ ಫೋಟೋ ತೆಗೆದು ಅದನ್ನು ಇಮೇಲ್ನಲ್ಲಿ ಅವರಿಗೆ ಕಳಿಸಿದರೆ ಅವರ ಫೋಟೋವನ್ನೇ ಪರೀಕ್ಷೆ ಮಾಡಿ ಅದೇನು ಕಾಯಿಲೆ ಅಂತ ನೋಡಿ, ಅದಕ್ಕೆ ಅವರಿಗೆ ಅಫ್ಕೋರ್ಸ್ ಕನ್ಸಲ್ಟೇಷನ್ ಫೀಸ್ ಕೊಡಬೇಕು. ನಮ್ಮ ಇಂಡಿಯಾದ ಹಾಗೆ ಪ್ರಶ್ನೆ ಕೇಳಿ ಧರ್ಮಕ್ಕೆ ಉತ್ತರ ಸಿಕ್ಕೋದಿಲ್ಲ. ಅದನ್ನೆಲ್ಲ ಮಾಡಿದರೆ ಅವರು ಪ್ರಶ್ನೆಗೆ ಅದಕ್ಕೆ ಏನು ಕೊಡಬೇಕು ಮದ್ದು ಅಂತ ಅವ್ರು ಹೇಳ್ತಾರೆ. ಮತ್ತು ಅವರದ್ದೇ ಒಂದು ಔಟ್ಲೆಟ್ ಇಲ್ಲಿ ಇಂಡ್ಯಾದಲ್ಲಿ ಮಾಡಲಿಕ್ಕೆ ಹೇಳಿದ್ದೇನೆ ನಾನು, ಅಲ್ಲಿಂದ ನೀವು ಔಷಧಿ ತೆಕ್ಕೊಳ್ಬೋದು. ಹಾಗಾಗಿ ಔಷಧಿ ನಿಮಗೆ ಇಲ್ಲೇ ಸಿಗ್ತದೆ, ಅವರ ಒಳ್ಳೆ ಔಷಧಿ ಕೊಡ್ತಾರೆ. ಮತ್ತು ಅವರು ಸುಮ್ಮನೆ ಇದು ಇಲ್ಲದ ಇಂಥ ಆಯಿಂಟ್ಮೆಂಟ್ ಎಲ್ಲ ಕೊಡೋದಿಲ್ಲ, ಬೇಕಾದಂತೂ ಕೊಡ್ತಾರೆ, ಸರಿಯಾಗ್ತದೆ. ಅದರಿಂದ ನನ್ನ ಅಭಿಪ್ರಾಯದಲ್ಲಿ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡೋದು ಒಳ್ಳೆಯದು. ಅವರದ್ದು ಇಮೇಲ್ ಅಡ್ರೆಸ್ ಬೇಕಿದ್ದು ನಾನು ಕೊಡ್ತೇನೆ ನಿಮಗೆ, ಬರ್ಕೊಳ್ಳಿ. ನಿಮ್ಮ ಹತ್ರ ಪೆನ್ಸಿಲ್ ಉಂಟಾ? info@drwheatgrass.com drwheatgrass drwheatgrass.com.au ಆಸ್ಟ್ರೇಲಿಯಾ. ಸೊ info@drwheatgrass.com.au. ಅವ್ರಿಗೆ ಕಾಗದ ಬರೀರಿ, ನನ್ನ ಹೆಸರು ಬೇಕಿದ್ರೆ ಹಾಕಿ, ಅವ್ರ ಹೆಸರು ಕ್ರಿಸ್ ರೊನಾಲ್ಡ್ಸ್ ಅಂತ. ನನಗೆ ಇದಕ್ಕೆ ಒಂದು ಪರಿಹಾರ ಕೊಡಿ, ನಾನೆಲ್ಲ ಬೇರೆ ಬೇರೆ ಆ್ಯಂಗಲ್ನಿಂದ ಫೋಟೋ ಕಳಿಸಿದೆ ನಿಮಗೆ ಅಂತ ಹೇಳಿ, ಅವ್ರು ಕೊಡ್ತಾರೆ, ನೀವು ಹುಷಾರಾಗ್ತೀರಿ, ನೀವೇನು ಹೆದರೋದು ಬೇಡ. ಮತ್ತು ಅದರ ವಿಚಾರ ತುಂಬ ಆಲೋಚನೆ ಮಾಡಬೇಡಿ, ಅದನ್ನೇ ಆಲೋಚನೆ ಮಾಡಿದರೆ ನಿಮಗೆ ಮನುಷ್ಯನ ದೇಹ ಅಂದರೆ ಮನುಷ್ಯನ ಮನಸ್ಸು, ಈ ದೇಹ ಅಂತ ಹೇಳೋದೊಂದು ಮ್ಯಾಟರ್ ಅಲ್ಲ, ಅದು ಎನರ್ಜಿ. ಆ ಎನರ್ಜಿ ಅದನ್ನೇ ಕಾನ್ಸಂಟ್ರೇಟ್ ಮಾಡಿದರೆ ಮತ್ತು ಬರ್ತದೆ, ಅದು ಒಂದು ಮಾನಸಿಕ ಕಾಯಿಲೆಯಾಗಿ ಪರಿವರ್ತನೆ ಆಗ್ತದೆ. ಹಾಗಾಗಿ ಅದನ್ನು ಮರೆತು ಬಿಟ್ಟು ಈ ಔಷಧಿಗಳನ್ನು ಹಾಕಿ, ಸರಿಯಾಗ್ತೀರಾ? ಸರ್, ಮುಖದ ಮೇಲೆ ಸಣ್ಣ ಸಣ್ಣ ಗಂಟುಗಳು ಬಂದಿದೆ ಅಂತ ಹೇಳ್ತಾರೆ, ಯಾಕೆ ಗಂಟುಗಳು ಬರುತ್ತೆ ಮುಖದ ಮೇಲೆ ಅಂತ? ಆ್ಯಕ್ಚುಲಿ ಅದು ಗಂಟು ಅಂತ ನನಗೆ ಗೊತ್ತಾಗಲಿಕ್ಕಿಲ್ಲ, ಅದು ಮೊಡವೆ ಹಾಗೆ ಇರಬೇಕು, ಅವರ ಗಂಟು ಅಂತ ಎಣಿಸಿಕೊಂಡಿದ್ದಾರೆ ಹಾಗೆ. ಮತ್ತೆ ನಿಜವಾಗಿ ದೊಡ್ಡ ದೊಡ್ಡ ಗಂಟುಗಳಿದ್ರೆ ಅದು ಬೇರೆ ಕಾಯಿಲೆ ಇರ್ಬೋದು. ಅದಕ್ಕೆ ನಾನು ಹೇಳಿದ್ದು ಒಳ್ಳೆ ಫೋಟೋಗ್ರಾಫ್ ಕಳಿಸಿ, ಅವರೆಲ್ಲ ನೋಡಿ ಅದು ಏನು ಗಂಟು, ಅದು ಮೊಡವೆನ ಏನು ಅಂತ ನೋಡಿ ಅದಕ್ಕೆ ಬೇಕಾದ ಔಷಧಿ ಕೊಡ್ತಾರೆ. ನಾನೀಗ ನೋಡದೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.